इवतिन वीडियो पायस रेसिपी कंबईन नानु तोरस्ता इदरली नन्न फेवरेट यावागलू कूड़ा अक्की पायस निम्म फेवरेट यावुदु अन्नोदन्न नन के कमेंट सेक्शन अल्ली हेळि तड माडोदु बेड ई मूरु रेसिपी ना चेक माडोण नोडि मोदलिगे इल्ली 1 केजी अष्टु नानु सोरेकायन्न तगोंडिदीनि कट माडि तगोंडिदीनि सिप्पे तेगेदिल्ल याकंद्रे इदु तुंबा चिक्कदिरोदरिंद अदरद सिप्पे तुंबा एळ्तागिरुत्ते हागागि नानु तेगीता इल्ल ಹಾಗೇನೆ ಒಂದು ಕಪ್ಪಲ್ಲಿ ಇವಾಗ ಅರ್ಧ ಕಪ್ಪನಷ್ಟು ಅಕ್ಕಿನ ನಾನು ನೆನೆ ಇಡ್ತಾ ಇದ್ದೀನಿ ಇದನ್ನು ನಾವು ರವ ರವ ಥರ ರುಬ್ಕೋಬೇಕಾಗುತ್ತೆ ಅದಕ್ಕಿಂತ ಮೊದಲು 1 ಗಂಟೆ ನೆನೆ ಇಡಬೇಕು ಹಾಗೇನೆ ರುಚಿಗೆ ತಕ್ಕಷ್ಟು ಬೆಲ್ಲನ ತಗೊಂಡಿದ್ದೀನಿ ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ನಾನು ಒಂದು 300 ಗ್ರಾಂನಷ್ಟು ಬೆಲ್ಲನ ತಗೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಆಮೇಲೇನು ಕೂಡ ನಿಮಗೆ ಬೇಕಾದರೆ ಹಾಕ್ಕೋಬಹುದು ಹಾಗೇನೆ ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದರಲ್ಲಿ ನಾವು ದಪ್ಪ ಹಾಲನ್ನು ತೆಕ್ಕೋಬೇಕು ಒಂದು ಅರ್ಧ ಲೋಟ ದಪ್ಪ ಹಾಲನ್ನು ತೆಕ್ಕೋಬೇಕು ಹಾಗೇನೆ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಲೋಟ ನೀವು ತೆಳು ಹಾಲನ್ನು ತೆಕ್ಕೋಬೇಕಾಗುತ್ತೆ ಹಾಗೇನೆ ಸೋರೆಕಾಯಿನ ಇಲ್ಲಿ ನಾನು ಸಿಪ್ಪೆ ತೆಗೆಯದೇ ಗ್ರೇಟ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ 1 ಕೆಜಿಕ್ಕಿಂತ ಮೇಲೆ ಇತ್ತು ಅಂದರೆ ಸೋರೆಕಾಯಿ ಸಿಪ್ಪೆಯನ್ನು ದಯವಿಟ್ಟು ನೀವು ತೆಗೀರಿ ಇವಾಗ ಸೋರೆಕಾಯಿನೆಲ್ಲ ಗ್ರೇಟ್ ಮಾಡಿ ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ಕೆಲವರು ಕಟ್ ಮಾಡಿ ಹಾಕ್ತಾರೆ ಬಟ್ ಕಟ್ ಮಾಡೋದಕ್ಕಿಂತ ಈ ಥರ ಗ್ರೇಟ್ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೇನೆ ಬೆಲ್ಲ ನಾನು ಹೇಳಿದ ಥರನೇ ನೋಡಿ ನೀರು ಮಾಡಿ ಇಟ್ಟಿದ್ದೀನಿ ನಾನು ಅಂದರೆ ಪಾಕ ಮಾಡ್ತಾ ಇಲ್ಲ ಇದನ್ನು ಜಸ್ಟು 1 ಕುದಿ ಬರೋ ತನಕ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೇ ನಾನು ಏನು ನೆನೆಸಿಟ್ಕೊಂಡಿದ್ನೋ ಆ ಅಕ್ಕಿನ ರವ ರವ ಥರ ನಾನು ಕಡಿದು ಇಟ್ಕೊಂಡಿದ್ದೀನಿ 1 ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮಾಡಿದ್ದೀನಿ ಹಾಗೇ ದಪ್ಪ ಹಾಲನ್ನು 1 ತೆಂಗಿನಕಾಯಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ ನಾನು ಇದು ಪೂರ್ತಿ ದಪ್ಪ ಹಾಲು 1/2 ಕಪ್ನಷ್ಟು ಆಗ್ಬೋದು ಹಾಗೇ 1 ಕಪ್ನಷ್ಟು ಇಲ್ಲಿ ನಾನು ತೆಳು ಹಾಲನ್ನು ಮಾಡಿ ತಗೊಂಡಿದ್ದೀನಿ ಇದರ ಜೊತೆಗೆ ನೋಡಿ 1/3 ಏಲಕ್ಕಿಗಳನ್ನು ಪುಡಿ ಮಾಡಿ ತಗೊಂಡಿದ್ದೀನಿ ಇವಾಗ 1 ಬಾಣಲೆಗೆ ಇಲ್ಲಿ ನಾನು ಆ ಸೋರೆಕಾಯಿನ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ನಾನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಇದು ಸುಮಾರು 75% ಕುಕ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ನೀರೆಲ್ಲಾದರೂ ನಿಮಗೆ ಕಮ್ಮಿ ಆದರೆ ನೀವು ನೀರನ್ನು ಆಮೇಲೆ ಕೂಡ ಸೇರಿಸ್ಕೋಬಹುದು ಇವಾಗ 75% ಆದಮೇಲೆ ನಾನು 2ನೇ ಸಲ ಏನು ಹಾಲನ್ನು ತೆಗೆದಿಟ್ಕೊಂಡಿದ್ನೋ ಆ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ಹಾಲು 2ನೇ ಸಲ ತೆಗೆದಿರೋದು ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ 25% ನಾವು ಇದನ್ನು ಕುಕ್ ಮಾಡ್ಕೋಬೇಕು ಇವಾಗ ಸೋರೆಕಾಯಿ ಚೆನ್ನಾಗಿ ಕುಕ್ ಆಗಿದೆ ಸೋ ಇದಕ್ಕಿವಾಗ ಅಕ್ಕಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಏನು ಅಕ್ಕಿನ ನೀವು ಗ್ರೈಂಡ್ ಮಾಡಿ ತಗೊಂಡಿದ್ದೀರಾ ಆ ಅಕ್ಕಿಯನ್ನು ಸೇರಿಸ್ಕೋಬೇಕು ಅದನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಇದೀವಾಗ ಚೆನ್ನಾಗಿ ಕುಕ್ ಆಗಬೇಕು ಅಕ್ಕಿ ಚೆನ್ನಾಗಿ ಕುಕ್ ಆಗೋ ತನಕ ನೀವು ಇದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನೀವು ಬೆಲ್ಲದ್ದು ನೀರನ್ನು ಏನು ಮಾಡಿಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಂಡು ಹಾಗೆಯೇ ಏಲಕ್ಕಿ ಹಾಕ್ಕೊಳ್ಳಿ ಹಾಗೆಯೇ 1/4 ಚಮಚದಲ್ಲಿ 1/2 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅಂದರೆ 1/4 ರಿಂದ 5 ಚಿಟಿಕೆಯಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಉಪ್ಪನ್ನು ಮಿಸ್ ಮಾಡಬೇಡಿ ಯಾಕಂದರೆ ಪಾಯಸದ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಬರೀ ಸ್ವೀಟ್ ಇದ್ದರೆ ಸಾಕಾಗೋದಿಲ್ಲ ಓಕೆ ಎಲ್ಲ ಆಗಿ ಒಂದು ಸಲ ಕುಕ್ ಆದಮೇಲೆ ಕೊನೆಗಿದಕ್ಕೆ ನೀವು ದಪ್ಪ ಹಾಲು ಏನು ಇಟ್ಕೊಂಡಿದ್ದೀರಾ ಆ ದಪ್ಪ ಹಾಲನ್ನು ಸೇರಿಸ್ಕೊಂಡು 1 ಕುದಿ ಚೆನ್ನಾಗಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಪಾಯಸ ಬಂದಿದೆ ಅದರ ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಪಾಯಸನ ಇವಾಗ ಸೈಡಿಗೆ ಇಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ಹಾಕ್ತಾ ಇದ್ದೀನಿ ಮೊದಲಿಗೆ ತುಪ್ಪದಲ್ಲಿ ಗೋಡಂಬಿಯನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೆ ದ್ರಾಕ್ಷಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಾದಾಮ್ಗಳನ್ನು ಕೂಡ ಹಾಕ್ಕೋಬಹುದು ಬಟ್ ನಾನು 2 ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಸೇರಿಸಿಲ್ಲ ಅಂದರೂ ನಡೆಯುತ್ತೆ ಬಟ್ ಹಾಕಿದರೆ ಮಧ್ಯ ಮಧ್ಯದಲ್ಲಿ ತಿನ್ನಕ್ಕೆ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ಕೊಂಡಿದ್ದೀನಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸೋರೆಕಾಯಿ ಪಾಯಸ ರೆಡಿಯಾಗುತ್ತೆ ತುಂಬ ಅದ್ಭುತವಾದ ರುಚಿ ಖಂಡಿತವಾಗಲೂ ಒಂದು ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು ಹಾಗೇ ಆರೋಗ್ಯಕರ ಕೂಡ ನೀವು ಶಾವಿಗೆ ಪಾಯಸ ಅಥವಾ ಸಾಬುದಾನ ಪಾಯಸ ಮಾಡೋಕ್ಕಿಂತ ನೋಡಿ ಇದನ್ನು ಈ ಸ್ಟೈಲಲ್ಲಿ ಮಾಡಿದರೆ ನಿಮಗೆ ಒಳ್ಳೆ ರುಚಿನ ಕೊಡುತ್ತಿದ್ದು ಮೊದಲಿಗೆ 1 ಕುಕ್ಕರಲ್ಲಿ ಇಲ್ಲಿ ನಾನು 1 ಕಪ್ನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ 6-7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಇದರಿಂದ ತುಂಬ ಒಳ್ಳೆ ಪರಿಮಳ ಬರುತ್ತೆ ಆ ಪರಿಮಳ ಬರೋತ್ತಿಗೆ ಹಾಗೆಯೇ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋತ್ತಿಗೆ ನೀವು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಈ ಬೇಳೆನ ನಾನು ಮೊದಲೇ ತೊಳೆದು ಒಣಗಿಸಕ್ಕೆ ಹಾಕಿದ್ದೆ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ನಾನಿಲ್ಲಿ ಬೇಳೆನ ತೊಳಿತಾ ಇಲ್ಲ ನೀವು ಬೇಳೆ ತಂದರೆ ಒಂದು ಸಲ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದ್ರೆ ಒಳ್ಳೆಯದು
ನೋಡಿ ಇವಾಗ ಬೇಳೆದು ಕಲರ್ ಎಲ್ಲ ಚೇಂಜ್ ಆಗಿದೆ ಹಾಗೇನೆ ತುಂಬಾ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ ಇವಾಗ ಇದಕ್ಕೆ 2.5 ಕಪ್ ನಷ್ಟು ನೀರನ್ನ ನಾನು ಇಲ್ಲಿ ಆಡ್ ಮಾಡ್ಕೊಳ್ತಾ ಇದೀನಿ 1 ಕಪ್ ನೀವು ಬೇಳೆ ತಕೊಂಡ್ರೆ ಅದಕ್ಕೆ 2.5 ಕಪ್ ನಷ್ಟು ನೀರನ್ನ ಆಡ್ ಮಾಡ್ಕೋಬೇಕು ಇದನ್ನ ಒಂದು 4 ವಿಷಲ್ ಹೋಗೋ ತನಕ ನಾವು ಇದನ್ನ ಬಿಟ್ ಬಿಡೋಣ ಅಂದ್ರೆ ಬೇಳೆ ಚೆನ್ನಾಗಿ ಬೇಯಬೇಕು ಮುದ್ದೆ ಮುದ್ದೆ ಆಗಬೇಕು ಆ ತರ ಆಗೋ ತನಕ ಇದನ್ನ ಬೇಯಿಸ್ಕೋಬೇಕು ಇವಾಗ ಇಲ್ಲಿ ಅರ್ಧ ತೆಂಗಿನಕಾಯಿನ ನಾನು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಇದರಿಂದ ಹಾಲನ್ನ ತೆಕ್ಕೋಬೇಕಾಗುತ್ತೆ ತುಂಬಾ ದಪ್ಪ ಹಾಲು ಬೇಡ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಅಂದ್ರೆ ಒಂದು ಅರ್ಧ ಗ್ಲಾಸ್ ನಷ್ಟು ನೀರನ್ನ ಆಡ್ ಮಾಡ್ಕೊಂಡು ಹಾಗೇನೇ ಪರಿಮಳಕ್ಕೆ ಒಂದು ಎರಡು ಏಲಕ್ಕಿನ ಕೂಡ ಇದಕ್ಕೇನೆ ನಾನು ಸೇರಿಸ್ಕೊಂಡು ಇದರಿಂದ ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ 1.5 ಕಪ್ ನಷ್ಟು ಹಾಲು ಆಗಿದೆ ಇವಾಗ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಇಷ್ಟು ದಪ್ಪ ಇದ್ರೆ ಸಾಕು ಹಾಲು ನೀವು ತುಂಬಾ ದಪ್ಪನಾಗಿ ಬರಿ ನೀರು ಹಾಕದೆ ಹಾಲು ತೆಗೆದ್ರೆ ಪಾಯಸದ ಕನ್ಸಿಸ್ಟೆನ್ಸಿ ಕೂಡ ಮಿಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಲೋಟ ನೀರನ್ನ ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಈ ಹಾಲನ್ನ ಮಾಡ್ಕೊಂಡಿದ್ದೀನಿ ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ ಈ ತರ ಆಗಬೇಕು ಇಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಕೆಲವರು ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಬೇಯಿಸ್ಕೋತಾರೆ ನಿಮಗೆ ಹೆಂಗೆ ಬೇಕು ಹಾಗೆ ನೀವು ಬೇಯಿಸ್ಕೋಬಹುದು ಬಟ್ ತುಂಬಾ ಜಾಸ್ತಿ ಬೇಯಬೇಕಂದ್ರೆ ನೀವು 2.5 ಕಪ್ ನಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಇಲ್ಲಿ 1.5 ಕಪ್ ನಷ್ಟು ಬೆಲ್ಲನ ತಗೊಂಡಿದ್ದೀನಿ ನನ್ನ ಸ್ವೀಟ್ನೆಸ್ ಗೆ ತಕ್ಕನಾಗಿ ನಾನು ಬೆಲ್ಲನ ತಗೊಂಡಿದ್ದೀನಿ ಇದು ತುಂಬಾ ಜಾಸ್ತಿ ಸ್ವೀಟ್ ಕೂಡ ಇರಲ್ಲ ಮೀಡಿಯಂ ಸ್ವೀಟ್ ಅಲ್ಲಿ ಇರುತ್ತೆ ಸೋ ಇದಕ್ಕೆ ಇವಾಗ ಒಂದು 1/2 ಕಪ್ ನಷ್ಟು ನೀರನ್ನ ಹಾಗೇನೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿಕೊಂಡು ಇದು ಕುದಿ ಬರಿಸಬೇಕು ನಾವು ಈ ಪಾಕ ಕುದಿ ಬರಬೇಕಷ್ಟೇ ಇದು ಕುದಿ ಬಂದ ಕೂಡಲೇನೆ ಇದಕ್ಕೆ ನಾವು ಏನು ಬೇಳೆನ ಬೇಯಿಸಿ ಇಟ್ಕೊಂಡಿದ್ವೋ ಆ ಬೇಳೆನ ಇದಕ್ಕೆ ನಾವು ಆಡ್ ಮಾಡ್ಕೋಬೇಕು ಈ ತರ ಎಲ್ಲ ಬೇಳೆನು ಆಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನು ಯಾವ ಕಾರಣಕ್ಕೂ ಹೈ ಇಡಬೇಡಿ ಮೀಡಿಯಂ ಅಲ್ಲೇ ಇರಲಿ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಇದನ್ನ ಒಂದು 2-3 ನಿಮಿಷ ಕುಕ್ ಮಾಡ್ಕೋಬೇಕು ಇದರಿಂದ ಬೇಳೆನು ಮತ್ತೆ ಆ ಬೆಲ್ಲದ ಪಾಕನು ಚೆನ್ನಾಗಿ ಕಂಬೈನ್ ಆಗುತ್ತೆ ಇವಾಗ್ಲೇ ಚೆನ್ನಾಗಿ ಅರೋಮಾ ಬರ್ತಾ ಇದೆ ಸೋ ನೋಡಿ ಒಂದು 2-3 ನಿಮಿಷ ಆಗಿದೆ ಇವಾಗ ಇದಕ್ಕೆ ಇವಾಗ ನಾನು ನಾವೇನು ಹಾಲು ಮಾಡಿ ಇಟ್ಕೊಂಡಿದ್ವೋ ಆ ಹಾಲನ್ನ ನಾನು ಸೇರಿಸ್ಕೊಳ್ತಾ ಇದೀನಿ ಇವಾಗ ಸ್ವಲ್ಪ ನಿಮಗೆ ತೆಳ್ಳಗೆ ಅನಿಸಬಹುದು ಬಟ್ ಅದು ಇವಾಗ ಒಂದು 1 ನಿಮಿಷ ಬಿಟ್ರೆ ನಿಮಗೆ ಅದು ನಿಮ್ಮ ಹದಕ್ಕೆ ತಕ್ಕನಾಗಿ ಪಾಯಸ ಎಷ್ಟು ದಪ್ಪ ಇರಬೇಕೋ ಆ ತರ ಆಗುತ್ತೆ ಸೋ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇದನ್ನ ನೀವು 1 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಡ 1 ನಿಮಿಷ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಇಷ್ಟು ತೆಳ್ಳನಾಗಿದೆ ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಒಂದು ಪ್ಯಾನ್ ಅಲ್ಲಿ ನಾನು ಇಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ್ನ ಹಾಕೊಳ್ತಾ ಇದೀನಿ ಇದು ಮನೆಯಲ್ಲೇ ಮಾಡಿರೋ ತುಪ್ಪ ಇದಕ್ಕೆ ಇವಾಗ ನಾನು ಗೇರ್ ಬೀಜಗಳನ್ನು ಹಾಕೊಳ್ತಾ ಇದ್ದೀನಿ ಗೇರ್ ಬೀಜಗಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಯಾವಾಗಲೂ ಡ್ರೈ ಫ್ರೂಟ್ಸ್ನ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿಗಳನ್ನು ಹಾಕ್ಕೊಂಡು ಸೊ ಅದು ದ್ರಾಕ್ಷಿ ಅರಳುತ್ತಲ್ಲ ಅರಳಿದ ಮೇಲೆ ಇದನ್ನು ಎಲ್ಲ ತುಪ್ಪದ ಜೊತೆಗೆ ನಾನು ಇದನ್ನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತುಪ್ಪ ಕಮ್ಮಿ ಹಾಕೋಬೇಡಿ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಹಾಕೋಬೋದು ನೀವು ಬೇಕಾದರೆ 10 ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು ಬೇಕು ಅಂದರೆ ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ಇದಕ್ಕೆ ಈ ಪಾಯಸಕ್ಕೆ ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಬಂದಿದೆ ಬಿಸಿ ಇರೋತ್ತಿಗೆ ಈ ಥರ ತೆಳ್ಳಗಿರುತ್ತೆ ನಿಮಗೆ ದಪ್ಪ ಬೇಕು ಅಂತ ಹೇಳಿದರೆ ಅಥವಾ ಕೋಲ್ಡ್ ಬೇಕನ್ನೋರು ಫ್ರಿಜ್ಜಲ್ಲಿ ಇಡ್ಬೋದು ಇದು ಸ್ವಲ್ಪ ತಣ್ಣಗಾಗೋತ್ತಿಗೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಪಾಯಸ ಹಾಗಾಗಿ ಒಂದ್ಸಲ ಇದನ್ನು ಟ್ರೈ ಮಾಡಿ ಸಖತ್ ಟೇಸ್ಟ್ ಆಗಿರುತ್ತೆ ನೀವು ದೇವಸ್ಥಾನಗಳಲ್ಲೆಲ್ಲ ತಿಂದಿರ್ಬೋದು ಹೆಸರುಬೇಳೆ ಪಾಯಸ ಅದೇ ಥರ ಟೇಸ್ಟನ್ನು ಇದು ಕೊಡುತ್ತೆ ಈ ಅಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ 1/2 ಲೀಟರ್ನಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಸಣ್ಣ ಬೌಲ್ನಲ್ಲಿ 1 ಟೀಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ನಾನು ತಗೊಂಡಿರೋ ಹಾಲಲ್ಲೇ 2 ಟೇಬಲ್ಸ್ಪೂನಷ್ಟು ಹಾಲನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಹಾಲಿನ ಪುಡಿ 1-2 ಟೇಬಲ್ಸ್ಪೂನಷ್ಟು ಸೇರಿಸ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇನ್ನೊಂದು ಬೌಲಲ್ಲಿ 1/2 ಕಪ್ಗಿಂತ ಸ್ವಲ್ಪನೇ ಕಮ್ಮಿ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು 3 ಟೇಬಲ್ಸ್ಪೂನಷ್ಟು ಸಾಕು ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಸ್ಟಿಗೆ ನಾವು ತೊಳ್ಕೋಬೇಕು ಇಲ್ಲಿ ನಾನು ಸ್ಟೀಮ್ ಅಕ್ಕಿನ ಉಪಯೋಗ ಮಾಡಿದ್ದೀನಿ ನೀವು ರೇಷನ್ ಅಕ್ಕಿ ಬಾಸ್ಮತಿ ಅಕ್ಕಿ ಯಾವುದೇ ಅಕ್ಕಿನ ಕೂಡ ಇಲ್ಲಿ ಉಪಯೋಗ ಮಾಡಬಹುದು ಇದನ್ನು ಚೆನ್ನಾಗಿ 1-2 ನೀರು ತೊಳ್ಕೋಬೇಕು ನಾವು ತೊಳ್ಕೊಂಡು ಇದರದ್ದು ನೀರು ಚೇಂಜ್ ಮಾಡಿ 1-15 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನೆನೆಬಿಡಬೇಕು ಈ ಥರ ಮಾಡೋದ್ರಿಂದ ನಮಗೆ ಅಕ್ಕಿ ಬೇಗ ಬೇಯುತ್ತೆ ಹಾಗೆಯೇ ಅದು ಸಾಫ್ಟಾಗಿ ಕೂಡ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿಗಳನ್ನು ನಾನು ತಗೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ನೀವು ತಗೋಬಹುದು 1 ಟೇಬಲ್ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆಯೇ 1-5 ಟೇಬಲ್ಸ್ಪೂನಷ್ಟು ಸಕ್ಕರೆ 1-2 ಏಲಕ್ಕಿಗಳನ್ನು ತಗೊಂಡಿದ್ದೀನಿ ಇವಾಗ 15 ನಿಮಿಷ ಆಗಿದೆ ಇವಾಗ ಈ ಅಕ್ಕಿನ ನಾನು ತರಿತರಿಯಾಗಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ನುಣ್ಣಗೆ ಮಾಡ್ಕೋಬೇಡಿ ತರಿತರಿಯಾಗಿ ರವೆ ಇರುತ್ತಲ್ಲ ಆ ಥರನೇ ಮಾಡಿಕೊಂಡ್ರೆ ಸಾಕು
ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಇಡ್ತಾ ಇದ್ದೀನಿ. ಬಾಣಲೆನ ಇಟ್ಟು ನಾನು ತಗೊಂಡಿರುವಂತಹ ತುಪ್ಪನ ಅದಕ್ಕೆ ಹಾಕ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಬೇಡ, ಒಂದು ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಫಸ್ಟಿಗೆ ಇದಕ್ಕೆ ನಾನು ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿಗಳನ್ನು ಹಾಕ್ಕೊಂಡು ದ್ರಾಕ್ಷಿಗಳು ಅರಳಬೇಕು. ಅದಾದಮೇಲೆ ನೀವು ಅದಕ್ಕೆ ಗೋಡಂಬಿಯನ್ನು ಸೇರಿಸ್ಕೋಬೇಕು. ಗೋಡಂಬಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬಂದರೆ ಸಾಕು ಗೋಡಂಬಿ. ಆವಾಗ ಅದನ್ನು ನೀವು ತೆಗಿಬೇಕಾಗುತ್ತೆ. ಆ ತುಪ್ಪ ಅದೇ ಬಾಣಲೆಯಲ್ಲಿರಲಿ, ಅದಕ್ಕೇ ನಾನು ತಗೊಂಡಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ. ಈ ಹಾಲಿನ ಜೊತೆಗೆ ಅರ್ಧ ಕಪ್ನಷ್ಟು ಇಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ನೀವು ಚೆನ್ನಾಗಿ ಒಂದ್ಸಲ ಕುದಿ ಬರೋಕ್ಕೆ ಬಿಡಬೇಕು. ಅದು ಕುದಿ ಬರೋ ತನಕ ನೀವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಂ ಫ್ಲೇಮಿಗಿಟ್ಟು ಎಲ್ಲದನ್ನು ಪ್ರತಿ ಅಂದರೆ ಕೊನೆ ತನಕನು ನೀವು ಅದೇ ಥರ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಅದಕ್ಕೆ ನಾನು ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಕ್ಕಿ ಆಗಿರೋದ್ರಿಂದ ನೀವು ಒಂದ್ಸಲ ಹಾಕಿದ ಕೂಡಲೇ ಅಲ್ಲಲ್ಲಿ ಗಂಟು ಕಟ್ಟಿಬಿಡುತ್ತೆ. ಅದಕ್ಕೋಸ್ಕರ ನೀವು ಅಕ್ಕಿ ಹಾಕಿದ ಕೂಡಲೇ ಒಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಅಕ್ಕಿ ಬೇಯೋ ತನಕ ಅದನ್ನು ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಒಂದ್ಸಲ ಅದು ಅಕ್ಕಿ ಬೆಂದು ಕೂಡಲೇ ನೋಡಿ ಆ ಪಾಯಸ ಗಟ್ಟಿಯಾಗ್ತಾ ಬರ್ತಾ ಇದೆ. ಫಸ್ಟ್ ಥಿಕ್ನೆಸ್ ಹೇಗಿತ್ತು, ಇವಾಗ ಥಿಕ್ನೆಸ್ ಹೇಗಿದೆ ಅಂತ ನೀವು ನೋಡ್ಬೋದು. ಅದಕ್ಕೋಸ್ಕರನೇ ನಾನು ಹೇಳಿದೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ. ಯಾಕಂತ ಹೇಳಿದರೆ ನಾವು ಇವಾಗ ಒಂದು ಲೋಟ ಅಕ್ಕಿನ ತಗೊಂಡ್ರೆ ಎರಡು ಲೋಟ ನೀರು ಹಾಕ್ತೀವಿ. ಅದಕ್ಕೋಸ್ಕರ ಕಾಲು ಕಪ್ ಅಕ್ಕಿಗೆ ಅರ್ಧ ಕಪ್ನಷ್ಟು ನೀರು. ಓಕೆ, ಇವಾಗ ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಸಕ್ಕರೆ ಬೇಡ ಅಂದರೆ ನೀವಿಲ್ಲಿ ಬೆಲ್ಲ ಕೂಡ ಸೇರಿಸ್ಕೋಬಹುದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೀವು ಆ ಕಸ್ಟರ್ಡ್ ಪೌಡರ್ ನೀರು ಏನು ಮಾಡ್ಕೊಂಡಿದ್ದೀರಾ ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಕೂಡಲೇ ಇಮಿಡಿಯೇಟಾಗಿ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಅದು ಕಸ್ಟರ್ಡ್ ಪೌಡರ್ ಆಗಿರೋದ್ರಿಂದ ಅಲ್ಲಲ್ಲಲ್ಲಿ ಗಂಟಾಗ್ಬಿಡುತ್ತೆ. ಹಾಕಿದ ಕೂಡಲೇ ನೀವು ಮಿಕ್ಸ್ ಮಾಡಿದರೆ ನೀಟಾಗಿ ಪಾಯಸ ರೆಡಿಯಾಗುತ್ತೆ. ಸೊ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಗೆ ಇದಕ್ಕೆ ನೀವು ದ್ರಾಕ್ಷಿ ಮತ್ತು ಗೋಡಂಬಿಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಅಕ್ಕಿ ಪಾಯಸ ತುಂಬ ಈಸಿಯಾಗಿ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಂದ್ಸಲ ಇದನ್ನು ಶುರು ಮಾಡಿದರೆ ಒಂದು 10 ನಿಮಿಷದಲ್ಲಿ ಪ್ರೊಸೀಜರ್ ಮುಗದೇ ಹೋಗುತ್ತೆ. ಹಾಗೆಯೇ ರುಚಿಕರವಾದಂತಹ ಪಾಯಸ ಕೂಡ ರೆಡಿಯಾಗುತ್ತೆ. ಇದನ್ನು ನೀವು ಬಿಸಿಯಾಗಿರೋತ್ತಿಗೇ ಸವಿಬಹುದು ಅಥವಾ ಫ್ರಿಜ್ಜಲ್ಲಿಟ್ಟು ಕೂಡ ಸವಿಬಹುದು. ನಾವಿಲ್ಲಿ ಕರೆಕ್ಟ್ ಮೆಷರ್ಮೆಂಟ್ಸಲ್ಲಿ ನೀರು ಮತ್ತು ಹಾಲು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಜಾಸ್ತಿ ಗಟ್ಟಿಯಾಗೋದಿಲ್ಲ. ಕೊನೆ ತನಕನೂ ಅದು ಚೆನ್ನಾಗಿ ಈ ಥರ ಇವಾಗ ಏನು ಟೆಕ್ಸ್ಚರ್ ಇದೆಯೋ ಅದೇ ಟೆಕ್ಸ್ಚರಲ್ಲಿ ಇರುತ್ತೆ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ. ಯಾವುದೇ ಹಬ್ಬಕ್ಕಂತಲ್ಲ, ಯಾವಾಗಾದರೂ ನಿಮಗೆ ಮನಸ್ಸಾದಾಗ ಈ ಸ್ವೀಟ್ನ ಟ್ರೈ ಮಾಡಿ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ.